आत्मीय प्रिय विद्यार्थिगळे ई वीडियो सरणिगे तमगेल्लरिगू स्वागत। प्रिय विद्यार्थिगळे ई वीडियो सरणियल्लि सुंदरवाद गिळि चित्र रचने माडोदन्न अभ्यास माडोण। सो दयविट्टु एल्लरू ई वीडियोवन्नु नोडि गिळि चित्र हेगे रचने माडोदन्न तावेल्लरू अभ्यास। प्रिय विद्यार्थिगळे नोडि ईग ओंदु ड्रायिंग शीट तगोंडिनि नानु। ईग ई ड्रायिंग शीटिगे ओंदु बॉटल लाइन हाकोटिदीनि। इवागेनु माडोदु गिळिय रेखे चित्रवन्न माडोण। इल्लि नोडि निमगे मुंचे गोत्तल्ल ಒಂದು ಗಿಳಿ ರಚನೆ ಮಾಡಬೇಕಾದರೆ ಮೊದಲು ಅದರ ಮುಖದಿಂದ ಹೋಗಬೇಕು, ಒಂದು ಸರ್ಕಲ್ ತಗೊಂಡಿರಬೇಕು, ಸ್ಮಾಲ್ ಸರ್ಕಲ್, ಆಮೇಲೆ ಅದಕ್ಕೆ ಈ ರೀತಿ ರೌಂಡ್ ತಗೋಬೇಕು, ಆಮೇಲೆ ಇದನ್ನು ಈ ರೀತಿ ತಗೊಂಡ್ಬಿಟ್ಟು ಈ ರೀತಿ ತಗೊಂಡ್ಬಿಟ್ಟು ಈ ರೀತಿ ಮಾಡ್ಕೊಂಡು ಸರ್ಕಲ್ ಹಾಕೋಬೇಕು ಇಷ್ಟು, ಆಮೇಲೆ ಈ ರೀತಿ ಹಾಂ। ಇವಾಗ ಏನು ಮಾಡೋದು, ಅದನ್ನು ನಾವು ಡಾರ್ಕ್ ಆಗಿ ಲೈನ್ ತಗೋಬೇಕು। ಸೊ ಈ ರೀತಿ ನಿಮ್ಮ ಗಿಳಿ ರಚನೆ ರೆಡಿ ಆಯಿತು। ಇದಕ್ಕೆ ಕಲರ್ ಹಾಕೋದು ಹೇಳ್ತೀನಿ ನೋಡಿ, ಈಗ ಕಲರ್ ಹಾಕೋಣ। ಇಲ್ಲಿ ನೋಡಿ ಬ್ಲೂ ಕಲರಲ್ಲಿ ಎರಡು ಕಲರ್ ಉಂಟು, ಅಂದರೆ ನೀಲಿ ಕಲರ್, ಒಂದು ರಬ್ ನೀಲಿ ಒಂದು ತಿಳು ನೀಲಿ। ನಾವೇನು ಮಾಡಬೇಕು, ಮೊದಲು ಈ ಗಿಳಿ ಚಿತ್ರ ರಚನೆ ಮಾಡೋಕ್ಕಿಂತ ಮುಂಚೆ ಅದು ಹಿಂದಿಂದ ಬ್ಯಾಕ್ಗ್ರೌಂಡ್ ರೆಫ್ರಿ ರೆಡಿ ಮಾಡೋಣ। ಹೇಗೆ ನೋಡಿ, ಇಲ್ಲಿ ಫಸ್ಟು ನಾವೇನು ಮಾಡೋದು, ರಬ್ ನೀಲಿಯಿಂದ ಈ ರೀತಿ ಶೇಡ್ ಹಾಕ್ಕೊಳ್ಳೋಣ। ಇದು ಕ್ರಿಯಾನ್ಸ್ ಪೆನ್ಸಿಲು, ಕ್ರಿಯಾನ್ಸ್ ಪೆನ್ಸಿಲ್ ಅಂತ ಗೊತ್ತಲ್ಲ ನಿಮಗೆ, ಅರ್ಧ ಭಾಗದಲ್ಲಿ ಈ ರೀತಿ ಹಾಕೋತೀನಿ। ನೆಕ್ಸ್ಟು ತಿಳು ನೀಲಿ ಲೈಟ್ ಬ್ಲೂ ಈ ರೀತಿ ಹಾಕೋಣ। ಆ ಪ್ಯಾರೋಟ ಗಿಳಿಯನ್ನು ಬಿಟ್ಟು ಹಿಂದಿನ ಬ್ಯಾಕ್ಗ್ರೌಂಡ್ ರೆಫ್ರಿ ಈ ರೀತಿ ಹಾಕ್ಕೊಳ್ಳೋಣ। ಇವಾಗ ನೋಡಿ ನಾವು ಎರಡು ಕಲರ್ ಹಾಕ್ಕೊಂಡಿವಿ। ಇವಾಗ ನಾವೇನು ಮಾಡೋದಂದ್ರೆ ಟಿಸು ಪೇಪರ್ ಅಂತ ಬರ್ತತೆ, ಅದು ವೈಟ್ ಇರುತ್ತೆ, ಸೊ ಅದನ್ನು ಈ ರೀತಿ ಮಡಚ್ಕೊಂಡ್ಬಿಟ್ಟು ಈ ರೀತಿ ಮಡಚ್ಕೊಂಡು ಅದರಲ್ಲಿ ರಬ್ ಮಾಡೋಣ, ತಿಕ್ಕೋಣ। ಕಂಪ್ಲೀಟಾಗಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ತಿಕ್ಕಬೇಕು ಅದನ್ನು। ಸೊ ಇವಾಗ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಮಿಕ್ಸ್ ಆಯಿತು। ಸೊ ಇವಾಗ ನೆಕ್ಸ್ಟ್ ಗ್ರೀನ್ ಕಲರ್ ತೊಗೊಳ್ಳೋಣ। ಪ್ಯಾರೋಟ್ ಕಲರ್ ಗ್ರೀನ್ ಇರುತ್ತಲ್ಲ, ನಾರ್ಮಲಾಗಿ ಬೇರೆ ಬೇರೆ ಕಲರ್ನೂ ಇರುತ್ತೆ, ಸೊ ನಮಗೆ ಗ್ರೀನ್ ಕಲರ್ ಪ್ಯಾರೋಟನ್ನು ಮಾಡ್ತಾ ಇದ್ದೀವಿ। ಸೊ ಇಲ್ಲಿ ಎರಡು ಕಲರ್ ಇದೆ, ಒಂದು ತಿಳು ನೀರು ಹಸಿರು ರಬ್ ಹಸಿರು, ಹೌದಾ? ಸೊ ಈಗ ಮೊದಲು ನಾವೇನು ಮಾಡೋದು, ತಿಳು ಹಸಿರು ಲೈಟ್ ಗ್ರೀನನ್ನು ಹಾಕ್ತಾ ಹೋಗೋಣ ಆ ಪ್ಯಾರೋಟಿಗೆ। ಇವಾಗ ತಿಳು ಇಲ್ಲಿ ಗ್ರೀನನ್ನು ಬಿಟ್ಟು ಡಾರ್ಕ್ ಗ್ರೀನ್ ತೊಗೊಳ್ಳೋಣ, ಕೆಳಗಿನ ಭಾಗದಲ್ಲಿ ಡಾರ್ಕ್ ಗ್ರೀನನ್ನು ಹಾಕ್ತಾ ಹೋಗೋಣ।
हाँ इवगा अदे टिश्यू पेपर नावेनमी रब एरडू कलर मिक्स रब नोड़ी सो ग्रीन मुगीतु इन ट्री उंटल्ल इल्ली ट्री गे आ गिडद रेंबेगे ब्राउन कलर हाकोण हाँ ब्राउन कलर पूर्ण हाकोंडिल्ल ब्राउन केळगिन भागदल्लि स्वल्प ब्लैक अदक्के केळगिन भागदल्लि स्वल्प प्रमाणदल्लि ब्लैक अन्नु ई रीति शेडिंग माड्कोंतु होगोण सो इवग अदे नानु टिश्यू पेपर अदान रब मारते इन गिड़िया कालू कालिगे याव कलर हल्दी कलर हाँ आमेले रेड बरुत्ते अदर कोक्के रेड हाकोळ्ळोण सो इल्ली केळगिन भागदल्ली येलो मिक्स शे हाकोण कलर जस्ट येलो लैंड तोर्सबेकल्ल ई रीति नावु येलो हाकोळ्ळोण ಈ ಎಲ್ಲೋ ಕಲರ್ ಹಾಕೊಂಡ್ಬಿಡೋಣ ನೋಡಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲೋ ಕಲರ್ ಹಾಕೋಣ ಸೋ ಎಲ್ಲೋ ಆದ್ಮೇಗ ಲೈಟ್ ಗ್ರೀನ್ ಸ್ವಲ್ಪ ಲೈಟ್ ತಗೊಳ್ಳೋಣ ಹೀಗೆ ಮಿಕ್ಸ್ ಮಾಡೋಣ ಅದಕ್ಕೆ ಆಮೇಲೆ ಇದನ್ನ ಟಿಶ್ಯೂ ಪೇಪರ್ ಅಲ್ಲಿ ರಬ್ ಮಾಡೋಣ ರಬ್ ಮಾಡಾಯ್ತು ಈಗ ಟೋಟಲಿ ನಿಮ್ಮದು ಒಂದು ಫ್ಯಾರೋಟ್ रचने इन इकनोद्रे ब्लैक एच पेन तकबिटू टोटली अस्टू चित्र ना ऐनमें औटन हाँ इू मीडियम फस्टू ना ड्रायिंग ड्रायिंग नर आ चित्र औटन हाँबिटू कलर हाकबाद सो इला ना ड्रायिंग डायरेक्ट कलर हाकि आमेल औटन हाँतीन अद सरी उदादू नानेन ड्रॉइंग ಮಾಡಿಬಿಟ್ಟು ಕಲರ್ ಹಾಕಿ ಔಟ್ಲೈನ್ ಹಾಕ್ತೀನಿ ಬ್ಲ್ಯಾಕ್ ಎಚ್ ಪೆನ್ ಅಲ್ಲಿ ಔಟ್ಲೈನ್ ಹಾಕ್ತೀನಿ ನೋಡೋಣ ಈಗ ನೋಡಿ ಎಚ್ ಪೆನ್ ಅಥವಾ ಮಾರ್ಕರ್ ಬಳಕೆ ಮಾಡಬೇಕು ನೋಡಿ ಔಟ್ಲೈನ್ ಹಾಕಿದ ಕೂಡಲೇ ನಿಮ್ಮ ಆಕೃತಿ ಕಂಪ್ಲೀಟ್ ಅನ್ಸುತ್ತೆ ನೋಡಿ ಸೋ ಈಗ ನಿಮ್ಮ ಆಕೃತಿ ಪೂರ್ಣಗೊಳ್ಳುತ್ತೆ ಇದಕ್ಕೆ ಏನು ಮಾಡೋದು ಬಾರ್ಡರ್ ಲೈನ್ ಔಟ್ಲೈನ್ ಹಾಕೊಳ್ಳೋಣ ಇದೇ ಕೆಚ್ ಪೆನ್ ಇಂದ ಹಾಕೋಬಹುದು ಹಿಂಗೆ ಹಾ ಈಗ ನಿಮ್ಮ ಕಲಾಕೃತಿ ಪೂರ್ಣಗೊಂಡಿತ್ತು ಸೋ ವಿದ್ಯಾರ್ಥಿಗಳೇ ಇದೇ ರೀತಿ ನೀವು ಕೂಡ ಈ ವಿಡಿಯೋವನ್ನು ನೋಡಿಬಿಟ್ಟು ಕಲಾಕೃತಿಯನ್ನು ಈ ರೀತಿ ಮಾಡಲು ಪ್ರಯತ್ನಿಸಿ ಧನ್ಯವಾದಗಳು ನಮಸ್ಕಾರ